ಸೌತ್ ಆಫ್ರಿಕನ್ ಬ್ರೀಡ್ ಅಂತೇಳಿ. ಇಲ್ಲಿ ನಮ್ಮದು ಸಿಂಚನ ಮೇಕೆ ಮತ್ತು ಕುರಿ ಫಾರಂ ಅಂತೇಳಿ ಮಾರೇನಲ್ಲಿ ಬಾಗಲೂರು ಪೋಸ್ಟ್ ಬಂದು ನಾವು ಸುರಸಿಮಾರಿನಿಂದ ಒಂದು 15 ವರ್ಷದಿಂದ 20 ವರ್ಷದಿಂದ ನಾವು ಕುರಿ ಇದೆಲ್ಲ ಮೇಯಿಸ್ಕೊಂಬಂದವರು. ಹಂಗಾಗಿ ಇದು ನಾವು ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ಕಡೆ ನಾವು ಟೂರ್ ಹೋಗಿದ್ವಿ. ಈಗ ಒಂದು 3-4 ವರ್ಷ ಹಿಂದೆ ಹೋಗಿದ್ವಿ. ಅಲ್ಲಿ ನಮ್ಗೆ ಏನಂತಂದರೆ ಎಲ್ಲನ ಹೋದಾಗ ಒಂದು ನೋಡೋವಂಥದ್ದೇ ಒಂದು ಹಾಬಿ ನಮ್ಮದು. ಅಂದರೆ ಒಂದು ಕುರಿ ಆಗಿರ್ಬೋದು, ಕೋಳಿ ಆಗಿರ್ಬೋದು, ಒಂದು ಮೇಕೆ ಆಗಿರ್ಬೋದು, ಈ ಥರದ್ದೆಲ್ಲ ನೋಡೋ ಅಂಥ ಹಾಬಿ ನಮ್ಮದು. ಅಲ್ಲಿ ಹೋದಾಗ ಇದು ಡಾರ್ಪರ್ ಅಂತೇಳಿ ಒಳ್ಳೆ ಇದು ಕಂಡು ಬಂತು. ಇದನ್ನು ಯಾಕೆ ನಮ್ಮ ಕರ್ನಾಟಕ ತಗೊಂಡೋಗಿ ಮಾಡಬಾರ್ದು ಅಂತೇಳಿ ನಾವು ನಮ್ಮ ಕರ್ನಾಟಕದಾಗೆಲ್ಲ ನೋಡೋಣ ಹುಡುಕೋಣ ಅಂತೇಳಿ ಇಲ್ಲಿ ಜುಕಿವಿಕೆ ಬಂದಿದ್ವಿ. ಡಾಕ್ಟರ್ ಚಿದಾನಂದ್ ಅಂತೇಳಿ ನಮ್ಮ ಪ್ರೊಫೆಸರ್ ಒಬ್ಬರು ನಮ್ಗೆ ಸಿಕ್ಕಿ ಇಲ್ಲಿ ಕನಕಪುರದ ಹತ್ರ ಒಬ್ಬರು ಮಾಡೋರೇ ನೋಡಿ ಸತೀಶ್ ಅವರೇ ಒಂದು ಭೇಟಿ ಮಾಡಿದೆ ಅಂದರು. ಆವಾಗ ಅವ್ರ ಹತ್ರ ಭೇಟಿ ಮಾಡಿ ನಾನು ಒಂದು ಬ್ಲ್ಯಾಕ್ ಹೆಡ್ಡು ಮತ್ತು ಒಂದು ವೈಟ್ ಹೆಡ್ ತಂದಿದ್ದೆ, ಈಗ 8 ವರ್ಷ ಹಿಂದೆ ತಂದಿದ್ದೆ. ಆಮೇಲೆ ಅದನ್ನು ಅವರು ಅವಾಗ ಕೇಳಿದೆ ನಾನು ನಮಗೊಂದು ಹೆಣ್ಣು ಕೊಡ್ರಿ ಅಂತಂದು ಕೇಳಿದಾಗ ಮುಂದೊಂದು ದಿನ ಕೊಡ್ತೀರಿ ನೀವು ಬನ್ನಿ ಸತೀಶ್ ಅವರೇ ಅಂತೇಳಿ ಇದು ಮಾಡಿದರು. ಅವರು ಏನೋ ದೇವರು ಅವ್ರ ಕಷ್ಟ ಬಿದ್ದು ಭ್ರೂಣ ತರಿಸಿ ಫಸ್ಟ್ ಕಷ್ಟ ಬಿದ್ದು ತಂದಿದ್ದು ಕುರಿ ಅವ್ರಿಗೆ ಅದನ್ನು ದೇವ್ರು ಕುತ್ಕೊಂಡು ತಿನ್ನೋ ಟೈಮಾಗ ದೇವ್ರು ಅವ್ರನ್ನ ಕಿತ್ಕೊಂಬಿಟ್ರು. ಹಂಗಾಗಿ ಅವರು ಮಿಸ್ಸಸ್ ನಮಗೆ ಫೋನ್ ಮಾಡಿ ನಾವು ಟೋಟಲ್ ಕುರಿ ಕೊಡ್ತಾ ಇದ್ರೆ ಯಾರನ್ನ ಆಸಕ್ತಿ ಇರೋದಿದ್ದರೆ ನೋಡಿ ಸತೀಶ್ ಅವರೇ ನೀವು ನಮ್ಮ ಯಜಮಾನ್ರಿಗೆ ಬೇಕಾದವರು ಅಂತ ಹೇಳಿದ್ರು. ಸರಿ ಆಯ್ತು ಮೇಡಮ್ ಅವರೇ ನಾವೇ ಬರ್ತೀರಿ ಅಂತೇಳಿ ಅವಾಗ ಹೋದ್ರಿ. ಅವ್ರ ಹತ್ರ ಹೋದಾಗ ನನಗೆ ಒಂದು 25 ಹೆಣ್ಣು ಮತ್ತು 4 ಗಂಡು ಸಿಕ್ಕಿದ್ವು ಈ ಥರದ್ದು. ಅಷ್ಟು ನನ್ನ ಹತ್ರ ಆವಾಗ ನನ್ನ ಹತ್ರ ಒಂದು 100-150 ಕುರಿ ಇದ್ವು, ಒಂದು 100 ಮೇಕೆ ಇದ್ವು. ಆವಾಗ ಆ 100 ಕುರಿಗೆ ನಾನು ಕ್ರಾಸ್ ಮಾಡಿಸ್ದೆ ಒಂದು 4 ಟಗರಲ್ಲಿ. ಇವತ್ತು ನನ್ನ ಹತ್ರ 700-800 ಕುರಿ ಇದೆ. ಅಂದರೆ 700 ಕುರಿ ಬಂದು ರ್ಯಾಂಬುಲೆಟು, 50 ಕುರಿ ಡೆಕ್ಕಣಿ, 50 ಕುರಿ ಎಳಗ, ಟೋಟಲ್ ನನ್ನ ಹತ್ರ ಒಂದು 1000 ಕುರಿ ಇದೆ, ಒಂದು 200 ಮೇಕೆ ಇದೆ. ಇದ್ರ ವಿಶೇಷ ಏನಂತಂತಂದರೆ ಒಂದು ವರ್ಷಕ್ಕೆ ಇದು 100-200 ಕೆ ಜಿ ತೂಕ ಬರ್ತದೆ ಹಂಗಾಗಿ ಇದ್ರದ್ದು ಡಾರ್ಸೆಟ್ ಹಾನ್ ಮತ್ತು ಪರ್ಷಿಯನ್ ಬ್ಲ್ಯಾಕ್ ಅಂತೇಳಿ ಎರಡು ದೇಶದ ಇದನ್ನು ಸಂಕಲನ ಮಾಡಿ ತೆಗೆದಿರೋಂಥ ಕುರಿ ಇದು. ಇದರದ್ದು ಕುತ್ತಿಗೆ ಭಾಗ ಕಪ್ಪು ಇರ್ತದೆ, ಹಿಂದೆ ಭಾಗ ಬ್ಲ್ಯಾಕ್ ಇದು ವೈಟ್ ಇರ್ತದೆ. ಹಂಗಾಗಿ ಇದನ್ನು ಐಡೆಂಟಿಫೈ ಮಾಡೋದು ಭಾರಿ ಈಸಿ ಇದು. ಆಮೇಲೆ ಇನ್ನೊಂದು ಬಂದು ವೈಟ್ ಬರ್ತದೆ, ಪ್ಯೂರ್ ವೈಟ್ ಬರ್ತದೆ ಕುರಿ, ಅದು ಡಾರ್ಪರ್. ಹಂಗಾಗಿ ನಮ್ಮ ನಾಟಿ ಕುರಿ ಮೇಲೆ ಕ್ರಾಸ್ ಮಾಡಿಸಿದ್ರೆ ಇದು ಒಂದು 70-80 ಕೆ ಜಿ ಬರ್ತದೆ. ನಮ್ಮ ರೈತರು ಏನಪ್ಪ ಇಷ್ಟು 5-10 ಲಕ್ಷ ಹೇಳ್ತಾರೆ ಇವರು, ನಾವು ತೊಗೊಂಡೋಗಿ ನಾವೇನು ಮಾಡೋಣ ಅಂತೇಳಿ ನಮ್ಮನ್ನ 3 ದಿನದ ಪ್ರಶ್ನೆ ಮಾಡ್ತಾನೆ ಅವರೇ. ನಾವು ಅವ್ರಿಗೆ ಹೇಳಿ ಏನು ಹೇಳ್ತಾ ಇದ್ದೀರಿ ಅಂದರೆ ಇದರಲ್ಲಿ ಬರೋಂಥ ಗಂಡು ಮರಿ ನಾವು ಕೊಡ್ತೀರಿ ಪೀಸ್ ಲೆಕ್ಕ, ಅಂದರೆ ಕೆ ಜಿ 2.5 ರೂಪಾಯಿ ಚಾರ್ಜ್ ಮಾಡ್ತೀರಿ. ಅದನ್ನು ನೀವು ತೊಗೊಂಡೋಗಿ ನಿಮ್ಮ ಇರೋಂಥ ನಮ್ಮ ದೇಶಿ ತಳಿ, ಅದು ಡೆಕ್ಕನಿ ಆಗಿರ್ಬೋದು, ಎಳಗ ಆಗಿರ್ಬೋದು, ಇದು ತಮಿಳ್ನಾಡು ಮೇಚೇರಿ ಕುರಿ ಆಗಿರ್ಬೋದು, ಆಮೇಲೆ ರಾಮ್ಲೆಟ್ ಅಂತೇಳಿ ಭಾರತ್ ಮೇರೋನ್ ಅಂತ ಬರ್ತದೆ, ಅಂಥ ಕುರಿ ಮೇಲೆ ಕ್ರಾಸ್ ಮಾಡಿಸಿ ಇದನ್ನು ಇಳುವರಿ ನಾವು ತೆಗಿಬೋದು. ಅದು ನಮ್ಮ ಹತ್ರ 50 ಇದ್ದರೆ 50 ಕ್ರಾಸ್ ಮಾಡಿಸಿ, 50ರಾಗೂ 50 ಹೆಣ್ಣು ಬರೋಲ್ಲ, 50 ಗಂಡು ಬರೋಲ್ಲ. ಹೆಣ್ಣನ್ನು ಸಪ್ರೇಟ್ ಮಾಡ್ಕೊಬೇಕು, ಗಂಡನ್ನು ಸಪ್ರೇಟ್ ಮಾಡ್ಕೊಬೋದು. ಗಂಡನ್ನು ಚೆನ್ನಾಗಿ ಮೇಯಿಸಿ ನಾವು ಬಕ್ರೀದಾಗಲಿ, ನಮ್ಮ ದಸರಾ ಹಬ್ಬ ಆಗಲಿ, ಆಮೇಲೆ ಯುಗಾದಿ ಈಗ ಈ ಹಬ್ಬಗಳಿಗೆಲ್ಲ ನಾವು ಮಾರ್ಕೊಂಡು ಬಂದಿರೋಂಥ ಹೆಣ್ಣು ಕುರಿನ ನಾವು ಮತ್ತೊಂದು ಇನ್ನೊಂದು F1 ಫಸ್ಟ್ ಜನ್ರೇಷನ್ F1 ಅದೇ ಜನ್ರೇಷನ್ ನಾವು F2 ಕ್ರಾಸ್ ಮಾಡಿಸಿದ್ದೆ ಆದರೆ 2 ವರ್ಷಕ್ಕೆ ಇದು ಪ್ಯೂರ್ ಆಗ್ತದೆ. ಅಂದರೆ ಡಾರ್ಪರು ಪ್ಯೂರ್ ಆಗುತ್ತೆ. ನಮ್ಮ ನಾಟಿ ಕುರಿ ಮೇಲೆ ಕ್ರಾಸ್ ಮಾಡಿಸಿದ್ರೂ ಬರ್ತದೆ, ಬೇರೆ ಕುರಿ ಮೇಲೆ ಕ್ರಾಸ್ ಮಾಡಿಸಿದ್ರು ಬರ್ತದೆ ಇದು. ಹಿಂಗಾಗಿ ರೈತರಿಗೆ ಇದೊಂದು ವರದಾನ ಅಂತಲೇ ಹೇಳ್ಬೋದು. ಅಧಿಕ ಲಾಭ ಇದೆ. ಅಂದರೆ ಅತಿ ಒಂದು ತಿಂಗಳಿಗೆ ಯಾವ ಕುರಿನೂ ನಾವು ನೋಡಿಲ್ಲ ಇದುವರೆಗೂ. 12-15 ಕೆ ಜಿ ಮಾಂಸ ಕಟ್ತದೆ ಈ ಕುರಿ. ಆಮೇಲೆ ನಮ್ಮ ನಾಟಿ ಕುರಿ ಮೇಲೆ ಕ್ರಾಸ್ ಮಾಡಿಸಿದ್ದೆ ಆದರೆ 5-7 ಕೆ ಜಿ ಬರ್ತದೆ ಒಂದು ತಿಂಗಳಿಗೆ. ಯಾವುದೇ ಕುರಿ ಒಂದು ಬರ್ತು ಒಂದು ಯಾರೇ ಆಗಲಿ ರೈತರು ಇವ್ರು ಹೇಳೋದೆಲ್ಲ ಸುಳ್ಳು ಹಂಗೆ ಹಿಂಗೆ ಅಂತಾರೆ. ನಾವು ಏನು ಮಾಡ್ತೀರಿ ಅಂದರೆ ನಮ್ಮ ಹತ್ರ 1000 ಕುರಿ ಇದ್ದರೆ 1000 ಕುರಿಗೂ ಟ್ಯಾಗ್ ಮಾಡ್ತೀರಿ. ನಾವು ಟ್ಯಾಗ್ ಮಾಡಿಬಿಟ್ಟು ಇದ್ರ ತಂದೆ ಯಾವುದು, 155 ಅಂದರೆ ತಂದೆ ಯಾವುದು, ತಾಯಿ ಯಾವುದು ಅಂತ ಎಲ್ಲ ನಾವು ಲಿಸ್ಟ್ ಮಾಡ್ತೀರಿ. ಲಿಸ್ಟ್ ಮಾಡಿ ಹುಟ್ಟಿತಾ ಇದ್ದಂಗೆ ಅದು ಸ್ಕೇಲ್ ಮೇಲೆ ಹಾಕಿ ಅದು ಬರ್ತ್ ಡೇಟ್ ಬರ್ಕೊತೀರಿ. ಬರ್ತ್ ಡೇಟ್ ಬರ್ಕೊಂಡು ಅದನ್ನು ನಾವು ಇದು 3 ಕೆ ಜಿ ಇರ್ತೀವಿ ಇವತ್ತು, ಇದು ಮುಂದಿನ ತಿಂಗಳಿಗೆ ಎಷ್ಟು ಕೆ ಜಿ ಇರ್ತದೆ ಅಂತ ತಿರ್ಗಾ ಮತ್ತೆ ಐಡೆಂಟಿಫೈ ಮಾಡಿ ಒಂದು ನೋಟ್ ಮಾಡ್ಕೊತೀರಿ. ಜನವರಿಗೆ ಕುಳಿದ್ರೆ ಫೆಬ್ರವರಿಗೆ ನೋಟ್ ಮಾಡ್ತೀರಿ, ಆಮೇಲೆ ಇದಕ್ಕೊಂದು ನೋಟ್ ಮಾಡ್ಕೊಂಡು ತಿಂಗಳು 3 ತಿಂಗಳು ಆ ಥರ ಮಾಡ್ತೀರಿ. ಪ್ಯೂರು ನಾವು ನೋಡಿದಂಗೆ 40 ಕೆ ಜಿ ಇವಾಗ ನಮ್ಮ ಹತ್ರ ಫೋಟೋ ಇದೆ, ಅದು ಪ್ರೂಫ್ ಇದೆ, ಒರಿಜಿನಲ್ಲು ಡಾರ್ಪರ್ದು ನಮ್ಮ ಹತ್ರ ಇದೆ ಆಲ್ರೆಡಿ. ನನ್ನ ಹತ್ರ ಇವಾಗ ಒರಿಜಿನಲ್ಲು ನಾವು ಯಾರು ಹೆಣ್ಣು ಕೊಡ್ತಾ ಇಲ್ಲ,
ಸುಮ್ಮನೆ ರೈತರು ಬಂದು ಅಲ್ಲಿ ಬಂದು ಸಾರ್ ನಮಗೊಂದು ಹೆಣ್ಣು ಕೊಡಿ ಹೆಣ್ಣು ಕೊಡಿ ಅನ್ನೋಂಗೆ ಇಲ್ಲ. ಯಾಕಂದರೆ ನಾವು ಹೆಣ್ಣು ಇದು ಮುಂದೊಂದು ದಿನಗಳಾಗ ಎಲ್ಲೂ ಸಿಗ್ತಾ ಇಲ್ಲ, ಹಂಗಾಗಿ ಹೆಣ್ಣು ಕೊಡೋದಿಲ್ಲ, ಬರೀ ಗಂಡು ಮಾತ್ರ ಕೊಡ್ತೀರಿ. ಅವರು ನಾಟಿ ಕುರಿಯಲ್ಲಿ ಇದನ್ನು ಕ್ರಾಸ್ ಮಾಡಿಸ್ಕೊಂಡು ಇದು ತುಂಬ ಇಳುವರಿ ಬರೋಂಥ ಕುರಿ. ಆದರೆ ಒಂದು ಸರಿ ಯಾರನ್ನ ನಮ್ಮ ಹತ್ರ 5 ಲಕ್ಷ ಸರ್, ಇದು ಮಾರೇನಹಳ್ಳಿ ಸಿಂಚನ ಮತ್ತು ಮೇಕೆ ಫಾರಂ ಅಂತೇಳಿ. ನಮ್ಮ ಹೆಸರು ಸತೀಶ್ ಅಂತ. ಕಾಂಟ್ಯಾಕ್ಟ್ ನಂಬರ್ ಬಂದು 9845875960. ಇನ್ನೊಂದು ನಂಬರ್ ಬಂದು 9731756476. ಸರ್ ತುಂಬ ಮಾಹಿತಿ ಕೊಟ್ಟರೆ ಧನ್ಯವಾದ. ಥ್ಯಾಂಕ್ ಯು. ಬಂದ್ಬಿಟ್ಟ ಪಾಪ. ಅಲ್ಲ 2 ವರ್ಷದ್ದು 100 ಕೆಜಿ ಐತೆ. 2 ವರ್ಷದ್ದು 100 ಕೆಜಿ ಐತೆ. ಎಷ್ಟು ಸರ್ ಆಯ್ತು? ಒಂದ್ಸಲ ವಿಸಿಟ್ ಮಾಡ್ತೀನಿ. ಬನ್ನಿ ಸರ್, ಬನ್ನಿ.